ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಚರ್ಚೆ ಈಗ ನಡೀತಾ ಇದೆ. ಅದೇನಪ್ಪ ಅಂತಂದ್ರೆ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ದಿನದಿಂದ ದಿನಕ್ಕೆ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸ್ತಾ ಇರುವಂತ ಬೆಂಗಳೂರನ್ನ ಮತ್ತಷ್ಟು ಆಡಳಿತ ಸುಲಭ ಮಾಡೋದಕ್ಕೆ ಸರ್ಕಾರ ಒಂದು ಮಹತ್ವದ ಪ್ರಾಧಿಕಾರವನ್ನ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇದರಿಂದ ಬೆಂಗಳೂರಿಗೆ ಏನ್ ಲಾಭ, ಸರ್ಕಾರ ಏನ್ ಮಾಡಕ್ ಹೊರಟಿದೆ, ಎಲ್ಲವನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದಲು, ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ನಿಮಗೇನಾದರೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಬೇಕು ಅಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಬೆಂಗಳೂರು ರಾಜ್ಯ ರಾಜಧಾನಿ. ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಇಡೀ ವಿಶ್ವದಲ್ಲೇ ಐಟಿ ಕ್ಯಾಪಿಟಲ್, ಐಟಿ ಹಬ್ ಅಂತ ಕರೆಸ್ಕೊಳ್ಳೋದು ನಮ್ಮ ಬೆಂಗಳೂರು. ದೇಶದ, ನಮ್ಮ ಭಾರತದ ಸಿಲಿಕಾನ್ ವ್ಯಾಲಿ ಕೂಡ ಹೌದು. ದೇಶದ ನಂಬರ್ ಒನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರುವಂಥದ್ದು ಕೂಡ ನಮ್ಮ ಬೆಂಗಳೂರಿನಲ್ಲಿ. ಬೆಂಗಳೂರು ಅಂತಂದ್ರೆ ಅದು ಕೇವಲ ಒಂದು ನಗರ ಮಾತ್ರ ಅಲ್ಲ, ಬೆಂಗಳೂರು ಅಂತಂದ್ರೆ ಬೆಂಗಳೂರಿನಲ್ಲಿ ಬದುಕುವಂತ ಜನರಿಗೆ ಒಂದು ಭಾವನಾತ್ಮಕ ನಂಟಿದೆ. ಬೆಂಗಳೂರು ಎಲ್ಲಿಂದನೋ ಬಂದು ಬೆಂಗಳೂರು ಸಾಕಷ್ಟು ಕೋಟ್ಯಾಂತರ ಮಂದಿಗೆ ಬದುಕನ್ನ ಕಟ್ಟಿಕೊಡುತ್ತೆ ಅಂತ ಒಂದು ಶಕ್ತಿ ಬೆಂಗಳೂರಿಗಿದೆ. ಅಂತ ಬೆಂಗಳೂರಿನ ಒಂದು ಅಭಿವೃದ್ಧಿಯ ಹೊಣೆಯನ್ನ ಒತ್ತುಕೊಂಡಿರುವಂಥದ್ದು ಬಿಬಿಎಂಪಿ. ಬಿಬಿಎಂಪಿಯ ಜೊತೆ BWSSB ಇದೆ, BDA ಇದೆ, BMRDA ಇದೆ, ಮತ್ತೆ ನಮ್ಮ ಮೆಟ್ರೋ ಇದೆ, BMTC ಇದೆ. ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಸೇರಿ ಒಟ್ಟಾಗಿ ಬಿಬಿಎಂಪಿಯ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು, ಬೆಂಗಳೂರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನ ಒದಗಿಸ್ತಾ ಇರುವಂಥದ್ದು. ಸೊ ಬೆಂಗಳೂರು ಸದ್ಯ 710 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಮಹಾನಗರ. ದೆಹಲಿ ಮತ್ತು ಮುಂಬೈ ಬಿಟ್ರೆ ಅತಿ ದೊಡ್ಡ, ದೇಶದ ಅತಿ ದೊಡ್ಡ ನಗರ ಬೆಂಗಳೂರು. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಟ್ರಾಫಿಕ್ ಇರುವಂತದ್ದು ಕೂಡ ಬೆಂಗಳೂರಿನಲ್ಲಿ. ಹೀಗೆ ಬೆಂಗಳೂರಿನ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಅದು ಇವತ್ತಿಗೆ ಮುಗಿಯಲ್ಲ ಅನ್ಸುತ್ತೆ, ಅಂತ ಒಂದು ಮಹಾನಗರ ಬೆಂಗಳೂರು. ಸೊ ಈ ನಗರವನ್ನ ನಿರ್ವಹಣೆ ಮಾಡೋದಕ್ಕೆ ಮತ್ತಷ್ಟು ದೊಡ್ಡದಾಗಿರುವಂತ, ಶಕ್ತಿಶಾಲಿಯಾಗಿರುವಂತ ಒಂದು ಸಂಸ್ಥೆ ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಿರುವಂತದ್ದು. ಇದು CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಸರಣಿಯಾಗಿ ನಿರಂತರವಾಗಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಹೆಚ್ಚು ಕಮ್ಮಿ ಇನ್ನೇನು July 15-14 ನಂತರ ಶುರುವಾಗುವಂತ ಮಳೆಗಾಲ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಸೊ ಏನ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ, ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಅನ್ನುವಂತ ಒಂದು ಹೆಸರು ಕೊಡೋದಕ್ಕೆ ಸರ್ಕಾರ ನಿರ್ಧಾರ, ಬಹುತೇಕ ನಿರ್ಧಾರ ಮಾಡಿರುವಂಥದ್ದು. ಅದೇನಪ್ಪ ಹಾಗಾದ್ರೆ ಗ್ರೇಟರ್ ಬೆಂಗಳೂರು? ನಮ್ಮ ಹತ್ರ BBMP ಇದೆ, BDA ಇದೆ, BMRDA ಇದೆ, ನಮ್ಮ ಮೆಟ್ರೋ ಇದೆ, BWSSB ಇದೆ, BESCOM ಇದೆ, ಹೀಗೆ ಎಲ್ಲವೂ ಅವರವ್ರ ಕೆಲಸ ಮಾಡ್ತಾ ಇದಾರಲ್ಲ, ಮತ್ತೇನಕ್ಕೆ ಇನ್ನೊಂದು ಪ್ರಾಧಿಕಾರ ಅಂತ ನಿಮಗೂ ಕೂಡ ಅನ್ನಿಸ್ಬಹುದು. ಸೊ ಆದ್ರೆ ಇಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವಂಥ ಒಂದು ಹೊಸ ಸಂಸ್ಥೆಯನ್ನ ಜಾರಿಗೆ ತರೋದಕ್ಕೆ, ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಸೊ ಇದರ ಕೆಲಸ ಕಾರ್ಯಗಳೇನು, ಇದರಿಂದ ಏನ್ ಲಾಭ, ಈಗಿರುವಂತ BBMP ಹಾಗಾದ್ರೆ ಏನಾಗುತ್ತೆ, ಎಲ್ಲವನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಅಂದ್ರೆ ಸ್ಥಾಪನೆ ಆಗೋದ್ರ ಮೂಲಕವಾಗಿ BBMPಯನ್ನ ತಹಬದಿಗೆ ತಳ್ಳುವಂಥದ್ದು, ಅಂದ್ರೆ ಸೈಡ್ ಲೈನ್ ಮಾಡುವಂಥದ್ದು. BBMPಯಲ್ಲಿ ಆಗ್ತಾ ಇರುವಂತಹ ಕಾರ್ಯಚಟುವಟಿಕೆಗಳ ಸಂಪೂರ್ಣ ಅಧಿಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕೊಡುವಂಥದ್ದು. ಹಾಗಂದ ಮಾತ್ರಕ್ಕೆ BBMPಯನ್ನ ಸಂಪೂರ್ಣವಾಗಿ ಮುಚ್ಚಲ್ಲ, BDAಯನ್ನು ಕೂಡ ಸಂಪೂರ್ಣವಾಗಿ ಮುಚ್ಚಲ್ಲ, ಯಾವ ಸರ್ಕಾರಿ ಸಂಸ್ಥೆಗಳನ್ನು ಕೂಡ ಸಂಪೂರ್ಣವಾಗಿ ಸರ್ಕಾರ ಮುಚ್ಚೋದಿಲ್ಲ. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಸರ್ಕಾರಿ ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಅಧೀನ ಸಂಸ್ಥೆಗಳನ್ನ ಒಂದೇ ಸೂರಿನಡಿ ತಂದು, ಒಂದೇ ಶೆಲ್ಟರ್ಗೆ ತಂದು, ಒಂದು ಪವರ್ಫುಲ್ ಆಗಿರುವಂತಹ ಪ್ರಾಧಿಕಾರವನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಗೆ BBMP ಬರುತ್ತೆ, BDA ಬರುತ್ತೆ, ಜಲಮಂಡಳಿ ಬರುತ್ತೆ, ಬೆಸ್ಕಾಂ ಬರುತ್ತೆ, ನಮ್ಮ ಮೆಟ್ರೋ ಬರುತ್ತೆ, BMTC ಬರುತ್ತೆ, ಜೊತೆಗೆ BMRDA ಸೇರಿದಂತೆ ಇರುವಂತಹ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಕೂಡ ಈ ಪ್ರಾಧಿಕಾರದ ಅಧೀನಕ್ಕೆ ಬರುತ್ತೆ. ಸೊ ಇದನ್ನ ಹೆಂಗೆ ಹಾಗಾದ್ರೆ, ಏನಕ್ಕಪ್ಪ ಅವರವ್ರ ಕೆಲಸ ಅವ್ರನ್ನ ಮಾಡ್ತಾ ಇದ್ದಲ್ಲ, ಮತ್ತೆ ಒಂದೇ ಶೆಲ್ಟರ್ ಅಡಿಗೆ ಏನಕ್ಕೆ ತರಬೇಕು ಅನ್ನುವಂತ ಒಂದು ಪ್ರಶ್ನೆ ಕೂಡ ಸಹಜವಾಗಿ ನಿಮ್ಮನ್ನು ಕಾಡಬಹುದು. ಸೊ ಅದಕ್ಕೆ ಉತ್ತರ ಏನು ಅಂತಂದ್ರೆ, ಸೊ ಒಂದೇ ಪ್ರಾಧಿಕಾರದ ಅಡಿಗೆ ತಂದು ಸುಮಾರು 3-5 ಲೇಯರ್ನ ಸಮಿತಿಯನ್ನ ರಚನೆ ಮಾಡ್ತಾರೆ ಸರ್ಕಾರ. ಈ 5 ಲೇಯರ್ನ ಸಮಿತಿ, ಹೆಚ್ಚು ಕಮ್ಮಿ 3 ಅಥವಾ 5 ಲೇಯರ್ ಇರುತ್ತೆ, ಒಂದ 3 ಇರುತ್ತೆ, ಇಲ್ಲಾಂದ್ರೆ 5 ಇರುತ್ತೆ. ಸೊ ಈ 3 ಲೇಯರ್ ಹೇಗಿರುತ್ತೆ ಅಂತಂದ್ರೆ, ಒಂದು ಸಮಿತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಸಮಿತಿಯಾಗಿರುತ್ತೆ. ಆ ಸಮಿತಿಗೆ
ರಾಜ್ಯದ ಮುಖ್ಯಮಂತ್ರಿ ಯಾರಾಗಿರ್ತಾರೋ ಅವರು ಚೇರ್ಮನ್ ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ ಇಡೀ ಬೆಂಗಳೂರಿನ ಸಂಪೂರ್ಣ ಅಧಿಕಾರವನ್ನ ಮತ್ತೆ ರಾಜ್ಯದ ಸಿಎಂ ಕೈಗೆ ಕೊಡುವಂಥದ್ದು. ಈಗ ಹೇಗಿದೆ ಅಂತಂದ್ರೆ, ಸಿಎಂ ಇದ್ದಾರೆ, ಅವರು ಕೂಡ ಬೆಂಗಳೂರಿನ ಅಭಿವೃದ್ಧಿಯನ್ನು ನೋಡಿಕೊಳ್ತಾರೆ. ಆದರೆ ಬೆಂಗಳೂರಿನ ಸಂಪೂರ್ಣ ಅಭಿವೃದ್ಧಿಯನ್ನು ಹೊತ್ತುಕೊಂಡಿರುವಂಥದ್ದು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು. ಆ ಖಾತೆ ಯಾರ ಕೈಯಲ್ಲಿರುತ್ತೆ, ಅವರು ಬೆಂಗಳೂರಿನ ಸಂಪೂರ್ಣ ಆಗುಹೋಗುಗಳಿಗೆ ಜವಾಬ್ದಾರರಿರ್ತಾರೆ, ಜೊತೆಗೆ ಮುಖ್ಯವಾಗಿ ಬಿಬಿಎಂಪಿ. ಸೊ ಈ ಇಬ್ಬರು ಮಾತ್ರ ಬೆಂಗಳೂರಿನ ಸಂಪೂರ್ಣ ಹೊಣೆಯನ್ನು ಹೊತ್ಕೊಂಡು ಕೆಲಸ ಮಾಡುವಂಥದ್ದು. ಈ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಬೊಮ್ಮಾಯಿ ಅಂದರೆ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರು ಖಾತೆಯನ್ನು ಜೊತೆಗೆ ಇಟ್ಕೊಂಡಿದ್ರು. ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂಥವ್ರು. ಸೊ ಹೀಗಾಗಿ ಈಗ ಅವರಿಬ್ಬರ ಕೈಯಲ್ಲಿರುವಂಥದ್ದು. ಸೊ ಈ ಒಂದು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದರೆ ಆ ಒಂದು ಅಧಿಕಾರ ಸಂಪೂರ್ಣವಾಗಿ ಸಿಎಂ ಕೈಗೆ ಶಿಫ್ಟ್ ಆಗುತ್ತೆ. ಮತ್ತು ಬಿಬಿಎಂಪಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ನಡೆಯುತ್ತೆ ಅವೆಲ್ಲವೂ ಕೂಡ ವಿಂಗಡಣೆಗಳಾಗುತ್ತೆ. ಅಂದರೆ ಒಂದನೇ ಲೇಯರು ಸಿಎಂ ಅಧ್ಯಕ್ಷತೆಯಲ್ಲಿರುತ್ತೆ, ಎರಡನೇ ಲೇಯರು ಹಿರಿಯ ಐ ಎ ಎಸ್ ಅಧಿಕಾರಿಗಳ ಸಮಿತಿಯಾಗಿರುತ್ತೆ, ಮೂರನೇ ಲೇಯರ್ ಹೇಗಿರುತ್ತೆ ಅಂದರೆ ವಾರ್ಡ್ ಮಟ್ಟದಲ್ಲಿರುವಂಥ ಅಧಿಕಾರಿಗಳ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡುತ್ತೆ. ಸೊ ಈ ಮೊದಲನೇ ಲೇಯರಲ್ಲಿ ಬಿಬಿಎಂಪಿ ಕಾರ್ಪೊರೇಟರ್ಗಳಿರ್ಬೋದು ಅಥವಾ ಬೆಂಗಳೂರು ನಗರದ ಶಾಸಕರಿರ್ಬೋದು, ಮೇಯರ್ಗಳು ಅಥವಾ ಉಪಮೇಯರ್ ಎಲ್ಲರೂ ಕೂಡ ಈ ಮೊದಲನೇ ಲೇಯರ್ ಅಂದರೆ ಈ ಸದ್ಯಕ್ಕೆ ಮಾತಾಡೋದಾದರೆ ಸಿದ್ದರಾಮಯ್ಯನವರು ಆ ಸಿ ಎಂ ಹುದ್ದೆ ಯಾರು ಅಲಂಕರಿಸಿರ್ತಾರೋ ಅವರ ಅಧ್ಯಕ್ಷತೆಯಲ್ಲಿ ಇರುತ್ತಲ್ವಾ. ಸೊ ಆ ಒಂದು ಸಮಿತಿಯ ಸದಸ್ಯರುಗಳಾಗ್ತಾರೆ ಈ ಬೆಂಗಳೂರಿನ ಕೌನ್ಸಿಲರ್ಗಳು, ಬೆಂಗಳೂರು ನಗರದ ಶಾಸಕರು, ಸಚಿವರು, ಜೊತೆಗೆ ಮೇಯರ್ಗಳು, ಉಪಮೇಯರ್ಗಳು ಎಲ್ಲರೂ ಕೂಡ ಸಿ ಎಂ ಅಧ್ಯಕ್ಷತೆಯಲ್ಲಿರುವಂಥ ಸಮಿತಿಯ ಸದಸ್ಯರುಗಳಾಗ್ತಾರೆ. ಎರಡನೇ ಲೇಯರ್ನಲ್ಲಿ ಹಿರಿಯ ಐ ಎ ಎಸ್ ಅಧಿಕಾರಿಗಳ ಸಮಿತಿ ಇರುತ್ತೆ, ಮೂರನೇ ಲೇಯರ್ನಲ್ಲಿ ವಾರ್ಡ್ ಮಟ್ಟದಲ್ಲಿರುವಂಥ ಅಧಿಕಾರಿಗಳ ಸಮಿತಿ ಇರುತ್ತೆ. ಈ ಈ ಈ ಒಂದು ಹೈರಾರ್ಕಿ ಸಿಸ್ಟಮಲ್ಲಿ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಬೆಂಗಳೂರಿನ ಒಂದು ಆಡಳಿತವನ್ನು ಮತ್ತಷ್ಟು ಏನು ಸುಲಭ ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಈಗ ಏನು ಕಳೆದ 198 ವಾರ್ಡ್ ಇತ್ತು ಮತ್ತು 225 ವಾರ್ಡ್ ಆಗಿದೆ. ಸೊ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದರೆ ವಾರ್ಡ್ಗಳ ಸಂಖ್ಯೆ ಬರೋಬ್ಬರಿ 400 ದಾಟುತ್ತೆ. ಅಂದರೆ ಈಗ ಏನು 225 ವಾರ್ಡ್ಗಳಿದೆ, ಸೊ ಅದರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುತ್ತೆ. ಭಾಳ ಮೈಕ್ರೋ ಲೆವೆಲಲ್ಲಿ ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು ಈ ಒಂದು ತಜ್ಞರ ಮಾತು. ಮತ್ತೊಂದು ಕಡೆಯಿಂದ ಮುಖ್ಯವಾಗಿ ಬಿ ಡಿ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಏನಿದೆ, ಸೊ ಅದು ಸಂಪೂರ್ಣವಾಗಿ ವೀಕ್ ಆಗುತ್ತೆ. ವೀಕ್ ಆದರೆ ಅದರ ಸಂಪೂರ್ಣ ಅಧಿಕಾರ ಮತ್ತೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೈಗೆ ಹೋಗುತ್ತೆ. ಯಾವೆಲ್ಲ ಅಧಿಕಾರ ಮುಖ್ಯವಾಗಿ ಈ ಏನು ಈ ಬಿಲ್ಡಿಂಗ್ ಪ್ಲಾನ್ಗಳನ್ನು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥ ಭೂ ಬಳಕೆ ಮತ್ತು ಭೂ ನಕ್ಷೆ ಮಂಜೂರಾತಿ ಅಧಿಕಾರ ಏನಿದೆ ಅದು ಮತ್ತೆ ಗ್ರೇಟರ್ ಬೆಂಗಳೂರು ಕೈಗೆ ಹೋಗುತ್ತೆ ಬಿ ಡಿ ಎಯಿಂದ. ಸೊ ಅಂದರೆ ಬಿ ಡಿ ಎ ಸ್ವಲ್ಪ ವೀಕ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ಒಟ್ಟಾರೆ ಆಗಿರುವಂಥ ಮಾತು. ಮತ್ತೊಂದು ಕಡೆಯಿಂದ ಗ್ರೇಟರ್ ಬೆಂಗಳೂರು ಏನಿದೆ, ಸೊ ಈ ಮೂಲಕವಾಗಿ ಬೆಂಗಳೂರು ಮತ್ತಷ್ಟು ದೊಡ್ಡದಾಗುತ್ತೆ ಅನ್ನುವಂಥದ್ದು ತಜ್ಞರ ಮಾತು. ಈಗ 710 ಚದರ ಕಿಲೋಮೀಟರ್ ವ್ಯಾಪ್ತಿ ಇದೆ ಈ ಒಂದು ಗ್ರೇಟರ್ ಬೆಂಗಳೂರು. ಆದರೆ ಅಕ್ಕಪಕ್ಕದಲ್ಲಿರುವಂಥ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ಕೆಲವೊಂದಿಷ್ಟು ಅಥವಾ ಬೆಂಗಳೂರಿಗೆ ಅಂಟ್ಕೊಂಡಿರುವಂಥ ಕೆಲವೊಂದಿಷ್ಟು ಜಿಲ್ಲೆಗಳ ಹಳ್ಳಿಗಳು ಕೂಡ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಈ ಮೂಲಕವಾಗಿ ಹೆಚ್ಚು ಕಮ್ಮಿ 1000 ಚದರ ಕಿಲೋಮೀಟರ್ಗೆ ವ್ಯಾಪಿಸುವಂಥ ಸಾಧ್ಯತೆ ಇದೆ. ಅಂದರೆ ನಾವು ಡೆಲ್ಲಿ ಮತ್ತು ಮುಂಬೈಗೆ ಹೆಚ್ಚು ಕಮ್ಮಿ ಅಷ್ಟೇ ದೊಡ್ಡದಾಗಿರುವಂಥ ಒಂದು ನಗರ ಆಗಿ ಬೆಂಗಳೂರು ಪರಿವರ್ತನೆ ಆಗುತ್ತೆ. ಈ ರೀತಿಯಾಗಿರುವಂಥ ಒಂದಿಷ್ಟು ಕ್ರಮಗಳನ್ನು ಈ ಮೂಲಕವಾಗಿ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತು ಜಲಮಂಡಳಿ, ಬೆಸ್ಕಾಂ ಎಲ್ಲವೂ ಕೂಡ ಈ ಬೆಂಗಳೂರು ಪ್ರಾಧಿಕಾರದ ಮೇಲ್ನೋಟದ ಅಡಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಸಾರಿಗೆ ಅಂದರೆ BMTC ಕೂಡ ಇದೇ ಪ್ರಾಧಿಕಾರದ ಅಧೀನಕ್ಕೆ ಬರುತ್ತೆ. ಹೀಗೆ ಎಲ್ಲೆಲ್ಲಿ ಅಲ್ಲಲ್ಲಿ ಚದುರಿ ಹೋಗಿರುವಂಥ ಸರ್ಕಾರಿ ಸಂಸ್ಥೆಗಳೇನಿದೆ ಅವೆಲ್ಲವನ್ನು ಕೂಡ ತಂದು ಒಂದೇ ಸೂರಿನಡಿ ಮಾಡಿ ಸಮನ್ವಯತೆ ಸಾಧಿಸಿಕೊಂಡು ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡುವಂಥದ್ದು ಈ ಒಂದು ಗ್ರೇಟರ್ ಬೆಂಗಳೂರಿನ ಪ್ರಾಧಿಕಾರದ ಒಂದು ಹಿಂದಿರುವಂತಹ ಗುಟ್ಟು. ಸೊ ಇದ್ರ ಬಗ್ಗೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಸರಣಿ ಸಭೆಯನ್ನ ಮಾಡ್ತಾ ಇದೆ. ಈ ಮಳೆಗಾಲದ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಒಂದು ವಿಚಾರ ಕೂಡ, ಮಸೂದೆ ಕೂಡ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಅಂಗೀಕಾರ ಆದ್ರೆ ಶೀಘ್ರವೇ ಬೆಂಗಳೂರಿನಲ್ಲಿ BBMP ಮಾಯ ಆಗುತ್ತೆ, BDA ಮಾಯ ಆಗುತ್ತೆ, ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಕೂಡ ಮಾಯ ಆಗಿ ಅವೆಲ್ಲವೂ ಕೂಡ ತನ್ನ ಏನು ಒಂದೇ ಸೂರಿನಡಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಬೇಕು. ಈ ಮೂಲಕವಾಗಿ ಡೆಲ್ಲಿ ಯಾವ ರೀತಿ ಇದೆಯೋ ಗ್ರೇಟರ್ ಡೆಲ್ಲಿ ಅಂತ, ಸೊ ಅದೇ ರೀತಿ ಬೆಂಗಳೂರು ಕೂಡ ಗ್ರೇಟರ್ ಬೆಂಗಳೂರಾಗಿ ಪರಿವರ್ತನೆ ಆಗ್ತಿದೆ. ಇದು ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಬಹಳ ಉತ್ತಮವಾಗಿರುವಂಥ ನಡೆ ಅನ್ನುವಂಥದ್ದು ತಜ್ಞರ ಮಾತು. ಆದರೆ ಸರ್ಕಾರ ಏನು ಮಾಡುತ್ತೆ, ಜಾರಿ ಮಾಡುತ್ತಾ ಜಾರಿ ಮಾಡಲ್ವಾ, ಏನಿದ್ರೆ ಹಿಂದಿರುವಂಥ ಸಂಪೂರ್ಣವಾಗಿರುವಂಥ ರೂಪುರೇಷೆ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತಷ್ಟು ಸ್ಪಷ್ಟಪಡಿಸ್ತೀನಿ ಅಂತ ಇತ್ತೀಚೆಗಷ್ಟೇ News18ಗೆ ಮಾತಾಡ್ತಾ DCM DK ಶಿವಕುಮಾರ್ ಅವರು ಹೇಳಿದರು. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ರ ಬಗ್ಗೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶಿಕ್ ಮಿಲ್ಕಿ, News18 ಬೆಂಗಳೂರು.